ಫ್ರೆಶ್ ಆಗಿದೆ. ಅವರೇ ಕೈ ತಂದು ಬಿಡಿಸಿ ಇಸ್ಕಿಟ್ಟಿದ್ದೀನಿ ಅಲ್ಲಿ ನೋಡಿ ಎಷ್ಟೊಂದಿದೆ. ಇಷ್ಟು ಬೇಡ ನಮ್ಗೆ, ಒಂದ್ ಕೆಜಿಗೆ ಕಾಲ್ ಕೆಜಿ ಅಷ್ಟು ಹಾಕೋಬೇಕಿತ್ತು. ಮಾಡೋಣ. ಎಷ್ಟು ರುಚಿ ಇರುತ್ತೆ ಅಂದ್ರೆ ನೀವು ಮಾಡಿದಿರೋ ಇಲ್ವೋ, ಇವಾಗ ನಾನ್ ಮಾಡಿದ್ಮೇಲಂತೂ ನೀವು ಮಾಡ್ಕೊಳ್ಳೇ ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು. ಈಸಿಯಾಗಿ ಮಾಡ್ಕೊಳ್ಳೋದು, ಒಬ್ರೇ ನಿಂತ್ಕೊಂಡು ಒಬ್ರೇ ಪ್ರೆಸ್ ಮಾಡಿ ಒಬ್ರೇ ಫ್ರೈ ಮಾಡಿದ್ರು ಒಂದ್ ಕೆಜಿಗೆ 1 ಅವರ್ ಮಾಡ್ಕೋಬಹುದು ಅಷ್ಟೇ, ಆರಾಮಾಗಿ ಮಾಡ್ಕೋಬಹುದು. 1 ಅವರ್ ಇಟ್ಟು ಮಾಡ್ಬಿಟ್ರೆ ಮನೇಲಿ ಫ್ರೆಶ್ ಆಗಿರುತ್ತಲ್ವಾ, ಒಂದ್ ತಿಂಗಳಿಟ್ರು ಏನೂ ಆಗಲ್ಲ, ಆರಾಮಾಗಿ ತಿನ್ಕೋಬಹುದು. ಇಷ್ಟೊಂದು ಆಗ್ತವೆ, ತೋರಿಸ್ತೀನಿ ರೀ ಎಷ್ಟಾಗುತ್ತೆ ಅಂತ. ಹಾ, ಎಷ್ಟು ಘಮ ಇದೆ ಗೊತ್ತಾ, ಮಾಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದ್ ನಿಪ್ಪಟ್ಟಿಗೆ ಒಂದು 5-6 ಹಿತಕಬೇಳೆ ಇರುತ್ತಷ್ಟೇ, ಆದರೆ ಆ ಟೇಸ್ಟೇ ಬೇರೆ. ಆ ಪ್ಲೈನ್ ನಿಪ್ಪಟ್ಟಿಗೂ ಈ ನಿಪ್ಪಟ್ಟಿಗೂ ಎಷ್ಟು ಕರಮ್ ಕುರುಮ ಅಂತ ಒಂದೇ ಒಂದು ಸಿಕ್ಕಿದ್ರೆ ಸಾಕು. 6 ಲೋಟ ಹಾಕ್ತಾ ಇದ್ದೀನಿ ನೋಡಿ ನಾನು, ಇಟ್ಟು 4 ಇದೆ ಇಲ್ಲ ಅಷ್ಟೇ, 6 ಲೋಟ ಹಾಕಿದ್ದೀನಿ ಟೋಟ್ಲು. 1 ಲೋಟ ಕಡಲೆಬೀಜ, ಇದನ್ನ ನುಣ್ಣಗೆ ಮಾಡಿಬಿಡಿ. ನುಣ್ಣಗೆ ಅಂದರೆ ಫುಲ್ ಅಲ್ಲ, ಸ್ವಲ್ಪ ತರ್ತಾರೆ ಇರಲಿ. ಇದು ಕಡಲೆ ಪಾಪ 1/4 ಲೋಟ, ಅದನ್ನೂ ಅಷ್ಟೇ ಇದು ನುಣ್ಣಗೆ ಮಾಡಿಬಿಡಿ, ಹಾಕ್ಬಿಡೋದು. ಇದಕ್ಕೆ ಬೇಳೆ 1 ಲೋಟ, ಪಲ್ಸ್ ಕಡೆ 1-2 ಸರಿ ತಿರುಗಿಸ್ಕೋಬೇಕಷ್ಟೇ. ಬೇಳೆನೂ ಇರಲಿ ನೋಡಿ, ಬೇಳೆನೂ ಇರಲಿ ಚೆನ್ನಾಗಿರುತ್ತೆ. ಅದು ಕರಿಬೇವು ಜಾಸ್ತಿ ಹಾಕಿದ್ದೀನಿ ನಾನು, 1-7 ಕಡ್ಡಿನೇ ಸಣ್ಣ ಕಟ್ ಮಾಡಿ. ಇದು 75 ಗ್ರಾಮ್ ಹಿಡಿಸುತ್ತೆ ಖಾರದ ಮೆಣಸಿನ್ಕಾಯಿ. ಎಳ್ಳು 1-5 ಟೇಬಲ್ ಸ್ಪೂನು, 1 ಲೋಟಕ್ಕೆ 1 ಸ್ಪೂನ್ ಅಂದ್ಕೊಳ್ಳಿ, ಇನ್ನೂ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ದೊಡ್ಡದೊಂದು ಇಡೀ ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಹಿತಕಬೇಳೆ ಇದೆಯಲ್ಲ, ಇದು ಎಲ್ಲ ಅದು ಮುದ್ದೆ ಥರ ಇರುತ್ತಲ್ವ, ಎಲ್ಲ ಮಿಕ್ಸ್ ಮಾಡಿ. ನಂಗೆ ಇನ್ನೂ ಖಾರ ಹಿಡಿಸುತ್ತೆ ಅನಿಸ್ತು, ಇನ್ನೂ ಖಾರ ಹಾಕಿದ್ದೀನಿ. 1 ಕೆಜಿಗೆ 75 ಗ್ರಾಮ್ ಎಣ್ಣೆ ಬಿಸಿ ಮಾಡಾಕಿ ಈ ಥರ ಸ್ಪೂನಲ್ಲಿ ಕಲಸಿ. ಎಲ್ಲ ಒಳಗೋಗಿದ್ದೆ ಎಲ್ಲ ಏನಾಗಲ್ಲ ಅಂತೇಳಿ ಕೈ ಇಟ್ಟರೆ ಅಂದರೆ ಅದೊಂದು ಕಡೆ ಕೂತಿರುತ್ತೆ, ಬರ್ರಂಥ ಬೊಬ್ಬೆ ಬಂದುಬಿಡುತ್ತೆ, ಇನ್ಯಾವಾಗೂ ಮಾಡೋಕ್ಕೆ ಹೋಗಲ್ಲ ನೀವು. ಅದು ಹುಷಾರಾಗಿ ಸ್ಪೂನಲ್ಲಿ ಕಲಸ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ, ನೀರು ಹಾಕ್ದಿರಾ ಆ ಥರ ಇಡೀ ಬರಬೇಕು. ಇಡೀ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಡೀ ಬಂದು ಅಂದರೆ ಕರೆಕ್ಟಾಗಿದೆ ಅಂತ ಲೆಕ್ಕ. ಎಲ್ಲ ಇಟ್ಟು ಒಂದೇ ಸರಿ ಕಲಸ್ಬೇಡಿ, ಒಂದು 2-2 ಏನು ಹೇಳ್ತೀರ ನೀವು, 2-2 ಬಾಂಡ್ಲಿಗೆ ಆಗೋಷ್ಟು, ನಾವು ವಾಯಿ ಅಂತೀವಿ, 2-2 ಬಾಂಡ್ಲಿಗೆ ಆಗೋಷ್ಟು ಕಲಸ್ಕೊಂಡು ಈ ಥರ ಒಂದು ಉಂಡೆಗಳು ಮಾಡಿ ಇಟ್ಕೊಳ್ಳಿ 2 ಬಾಂಡ್ಲಿಗೆ ಆಗೋಷ್ಟೂ, ನಿಮ್ಗೆ ಈಸಿ ಆಗುತ್ತೆ. ಅವಾಗ ಮತ್ತು ಸಿಮ್ಮಲ್ಲಿ ಇಟ್ಬಿಟ್ಟು ಮತ್ತೆ ಸ್ವಲ್ಪ ಕಲಸಿ ಮಾಡ್ಕೊಳ್ಳಿ ಹೊಸದಾಗಿ ಮಾಡೋದಾದರೆ. ನಾನೇನು ಸಿಮ್ಮು ಇಡಲ್ಲ ಏನಿಲ್ಲ, ಅಲ್ಲಿ ಆಗ್ತಾಯಿದ್ರೆ ಇಲ್ಲಿ ಮಾಡ್ಕೊಂಬಿಡ್ತೀನಿ ನಾನು. ನಿಮ್ಗೆ ಅಭ್ಯಾಸ ಆಗೋವರೆಗೂ ಹಂಗೆ ಮಾಡಬೇಡಿ, ಬಾಂಡ್ಲಿ ಇಟ್ಟಾಗೂ ಕಲಸೋವಾಗೆಲ್ಲನೂ ಹುಷಾರಾಗಿರಿ. ಇಲ್ಲಿ ನೋಡಿ ಕೈಗೆ ಎಣ್ಣೆ ಮಾಡಿಕೊಂಡು ಇಷ್ಟಿಷ್ಟು, ತುಂಬ ದೊಡ್ಡದು ಮಾಡಬೇಡಿ, ಸಣ್ಣಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದರೆ ಸುತ್ತು ಕ್ರಿಸ್ಪಿ ಆಗುತ್ತಲ್ವಾ, ಚೆನ್ನಾಗಿರುತ್ತೆ ನೋಡಿ. ನಾನು 6 ಇಡ್ತಾ ಇದ್ದೀನಿ. ರೊಟ್ಟಿ ಮಾಡ್ತೀವಿ ನೋಡಿ, ಅದೇ ಪೇಪರೇ, ಬೇರೆ ಅದು ಕಟ್ ಮಾಡ್ಕೊಳ್ಳಿಲ್ಲ, ಸಾಕು ಅಂತೇಳಿ ಒಂದು ನೋಡಿ. ಆ ಥರ ಪ್ಲೇನ್ ಆಗಿರೋ ಒಂದು ಬಾಕ್ಸದ ಮುಚ್ಚಳನೋ ಇಲ್ಲ ಪ್ಲೇಟೋ ಎತ್ಕೊಂಡು ಆ ಥರ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ಇದು ತೀರಾ ಸಣ್ಣ ಬೇಡ, ತೀರಾ ದಪ್ಪ ಬೇಡ, ಮೀಡಿಯಮ್ ಆಗಿ ಇರಬೇಕು. ಹಿತಕಬೇಳೆ ಇರುತ್ತಲ್ವಾ, ಇದೆಲ್ಲ ಫ್ರೈ ಆಗಬೇಕು ನೋಡಿ. ಎಣ್ಣೆ ಕಾದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಿ ನಿಪ್ಪಟ್ಟು. ಒಂದೊಂದು ಸರಿಗೆ 6-7 ಒಂದು ಕೆಜಿ ಫುಲ್ ಎಣ್ಣೆ ಹಾಕ್ಕೊಂಬಿಡಿ. ಒಂದು ಕೆಜಿ ಫುಲ್ ಹಾಕಿದರೆ 7-7 ನಿಪ್ಪಟ್ಟು ಹಾಕ್ಬೋದು, ಇಲ್ಲ ಕಮ್ಮಿ ಎಣ್ಣೆ ಹಾಕ್ಕೊಂಡ್ರೆ ನೀವು ನೋಡ್ಕೊಂಡು ಫ್ರೈ ಮಾಡಿ. ಕಮ್ಮಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಸೀಸಿದ ವಾಸನೆ ಆ ಥರ ಎಲ್ಲ ಇರುತ್ತೆ, ಅಷ್ಟು ಒಳ್ಳೇದು ಅನಿಸಲ್ಲ ನೋಡಿ. ನಾವು 1 ಕೆಜಿ ಹಾಕಿದ್ದೀನಿ ಅಲ್ಲಿಗೆ ಬಂದಿದೆ. ಈ ಬಾಣಲಿ ವಿಮಾನದ್ದು, ಮೊದಲು ಬರ್ತಿತ್ತಲ್ಲ ವಿಮಾನ ಶೀಟ್ ಅಂತ, ಅದರದ್ದು ನಾನು ಫ್ರೈ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ನಾನು ಒಂದು ಹಾಕಿದ್ದೀನಲ್ವಾ, ಇನ್ನೊಂದ್ಸರಿ 4 ಇಟ್ಕೋತಾ ಇದ್ದೀನಿ. ನಾನು ತುಂಬ ಮಾಡಿಬಿಟ್ಟಿದ್ದೀನಿ, ಇದು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡಿ, ಇದನ್ನು ಅಷ್ಟೇ ಇನ್ನು ಸ್ವಲ್ಪ ದೊಡ್ಡ ಮಾಡಿದ್ದೀನಿ ನಾನು. ಈ ಥರ ಪ್ರೆಸ್ ಮಾಡಿಬಿಟ್ಟು ಹಾಕ್ಕೊಂಬಿಡೋದು ಅಷ್ಟೇ, ಚೆನ್ನಾಗಿ ಫ್ರೆ ಸಿಮ್ಮಲ್ಲಿ ಇಡಬೇಕು, ಅದೆಲ್ಲ ಮೇಲೆ ತೇಲ್ಕೊಳ್ಳುತ್ತಲ್ಲ ಆವಾಗ ಮತ್ತೆ ಹೈ ಮಾಡ್ಕೋಬೇಕು. ಅದು ನೆನ್ಪಿಟ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ ನಿಮಗೆ. ಒಂದು 80-90% ಫ್ರೀ ಆಗಿದೆ ಅನಿಸಿದಾಗ ತೆಗ್ದಿಟ್ಕೊಂಬಿಡಬೇಕು. ಇನ್ನು 10% ಆ ಬಿಸಿಗೆ ಅದೇ ಆಗಿಬಿಡುತ್ತೆ. ನೀವು 100% ಬಾಣಲಿಯಲ್ಲಿ ಫ್ರೈ ಮಾಡಿದರೆ ಮತ್ತು ತೆಗೆದ್ಮೇಲೆ ಸೀದೋಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ನೋಡಿ, ಇದಕ್ಕೆ ಬೇಳೆ ಎಲ್ಲ ಇದೆ ಅಲ್ವಾ, ಸ್ಟೌವು ಸಿಮ್ಮಲ್ಲಿ ಇಟ್ಬಿಟ್ಟು ಹಾಕಿ ನೋಡಿ, ಎಲ್ಲ ಹಾಕ್ಬಿಡಿ ಮತ್ತು ಎಲ್ಲ ತೇಲ್ಕೊಳ್ಳುತ್ತೆ, ಆವಾಗ ಹೈ ಮಾಡಬೇಕು ಸ್ಟೌವ್ ನೋಡಿ ಎಷ್ಟು ಚೆನ್ನಾಗಾಗುತ್ತೋ. ಇದಕ್ಕೆ ಬೇಳೆ ಎಲ್ಲ ಕರಮ್ ಕುರುಮ್ ಅನ್ನುತ್ತೆ, ಇದಕ್ಕೆ ಬೇಳೆ ಎಲ್ಲ ನಾವು ಮುರಿದು ಬಾಯಿಗಿಟ್ವಿ ಅಂದ್ಕೊಳ್ಳಿ, ನಾಲ್ಗೆ ಕಾಯ್ತಾ ಇರುತ್ತೆ, ಬೇಗ ಬೇಗ ಅಗೆದು ಕೊಡು ನನಗೆ ನುಂಗಬೇಕು ಅಂತ ನಾಲ್ಗೆ.
ಕಚಕ್ಕಂತ ಅಗದಾಗ ಆ ಇದಕ್ಕೆ ಬೆಳೆ ಸಿಗುತ್ತೆ, ಆ ಮಜ್ಜ ಯಾವಾಗೂ ಬರಲ್ಲ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ನೀವು ಮಾಡ್ಕೊಳ್ಳಿ, ಎಲ್ಲರಿಗೂ ಬರುತ್ತೆ. ನಿಮ್ಗೆ ಬರಲಿಲ್ಲ ಅಂದ್ಕೊಳ್ಳಿ, ಸಣ್ಣ ಲೋಟದಲ್ಲಿ 6 ಲೋಟ ಹಾಕ್ಕೊಳ್ಳಿ, ಇಲ್ಲ ಕೆ ಜಿ ಲೆಕ್ಕ ಬೇಕಾದರೆ 1 ಕೆ ಜಿ 1/2 ಕೆ ಜಿ ಲೆಕ್ಕ, ಅದಿನ್ನೂ ಈಸಿ. ಮಾಡ್ಕೊಂಡು ನೋಡಿ, ಎಲ್ಲದಾಗಿದೆ, ಇನ್ನೂ ಎಲ್ಲ ತಿಂದುನುವೇ ಇಷ್ಟೊಂದಾಗಿದೆ ನೋಡಿ. ತಗೊಳ್ಳಿ, ಎಲ್ಲರೂ ಒಂದೊಂದು ತಗೊಂಡು ಬಾಯಿಗೆ ಹಾಕ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ಇದಕ್ಕೆ ಬೇಳೆ ಇರುತ್ತಲ್ವಾ, ಇದು ನಾವು ಕಟ್ ಮಾಡಿಬಿಟ್ಟು ನಾಲ್ಗೆ ಮೇಲೆ ಹಾಕ್ಕೊಂಡ್ರೆ ನಾಲ್ಗೆ ಅಲ್ಕೆಳ್ಗೆ ಹೋಗು ಹೋಗು ಅಂತ ತಳ್ಳುತ್ತೆ, ಬೇಗ ಬೇಗ ತಿನ್ನೋಕೆ. ಕಚಕ್ಕಂತ ಅಗದ್ರೆ ಸಾಕು, ಈ ಇದಕ್ಕೆ ಬೆಳೆದು ಘಮ ಈ ನಿಪ್ಪಟ್ಟು ಜೊತೆ ಬರುತ್ತೆ. ಹಂಗೆ ಬೇಗ ಬೇಗ ತಿಂದ್ಬಿಡೋಣ, ಒಂದು 4-5 ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಒಂದು ನಿಪ್ಪಟ್ಟಿಗೆ ಒಂದು 5-6 ಕೂಡ ಇರಲ್ಲ, ಆದರೆ ಆ ಟೇಸ್ಟು ಗೊತ್ತಾ. ಇಲ್ಲಿ ನಿಪ್ಪಟ್ಟಿಗೆ ಸಿಗುತ್ತೆ, ಇಲ್ಲಿ ಪ್ಲೇನ್ ಸಿಗುತ್ತೆ, ಆದ್ರೂ ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಂಬಿಡಿ ಇವತ್ತೆ, ಇವಾಗ ಬೇಗ ಹಾಕ್ತೀನಿ ವಿಡಿಯೋ, ಇವತ್ತೇ ಮಾಡ್ಕೊಂಬಿಡಿ ರೆಡಿ ಮಾಡಿಬಿಟ್ಟು. ಇಲ್ಲ ಅವರೇಕಾಯಿ ಎಲ್ಲ ತಂದು ಇಸ್ಕಿ ಮಾಡೋಕ್ಕೆ ಟೈಮ್ ಬೇಕಲ್ಲ, ಇಲ್ಲ ನಾಳೆ ಆದರೂ ಮಾಡ್ಕೊಂಬಿಡಿ. ಓಕೆನಾ, ಈಸಿ ಅಂದರೆ ಈಸಿ ಆಗಿ ಮಾಡೋದು ತೋರಿಸ್ತೀನಿ, ಮಾಡ್ಕೊಂಬಿಡಿ.